ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 5 ಪೇಜ್ ನಂಬರ್ 80. ಕ್ರೈಸ್ತರು ಸಾಮಾನ್ಯವಾಗಿ ಈ ಹೇಳಿಕೆಗಳನ್ನು ಸಾಮರಸ್ಯಗೊಳಿಸಲು ಯಾವುದೇ ಪ್ರಯತ್ನ ಮಾಡುವುದಿಲ್ಲ. ಆದುದರಿಂದ ಅವರ ಕಲ್ಪನೆಗಳು ಏಕಪಕ್ಷೀಯವಾದವುಗಳು ಮಾತ್ರವಲ್ಲ ತಪ್ಪಾದವುಗಳು ಆಗಿವೆ. ಕಡೆಯ ಹೇಳಿಕೆಗಳ ಗುಂಪು ಮೊದಲನೆಯವುಗಳಷ್ಟೇ ಸಕಾರಾತ್ಮಕಗಳಾಗಿವೆ ಮತ್ತು ಅವುಗಳು ಲಕ್ಷ್ಯವಿಟ್ಟು ನೋಡದ ಕಳ್ಳನ ರೀತಿಯ ಕರ್ತನ ಬರೋಣ ಮತ್ತು ಉಪಸ್ಥಿತಿಯ ವ್ಯತಿರಿಕ್ತವಾದವುಗಳನ್ನು ಸುವ್ಯಕ್ತವಾಗಿ ಬೋಧಿಸುತ್ತವೆ. ಇದರೊಂದಿಗೆ ಆತನ ಬರೋಣದ ಬಗ್ಗೆ ನಾವು ಇತರೆ ಎರಡು ಉದಾಹರಣೆಗಳನ್ನು ಉಲ್ಲೇಖಿಸುತ್ತೇವೆ. ನಿಮ್ಮ ಬಳಿಯಿಂದ ಆಕಾಶದೊಳಕ್ಕೆ ಸೇರಲ್ಪಟ್ಟಿರುವ ಏಸು ಯಾವ ರೀತಿಯಲ್ಲಿ ಆಕಾಶದೊಳಕ್ಕೆ ಹೋಗಿರುವುದನ್ನು ನೀವು ಕಂಡಿರೋ ಅದೇ ರೀತಿಯಲ್ಲಿ ಬರುವನು. ಅಪೊಸ್ತಲರ ಕೃತ್ಯಗಳು 1:11. ಹೇಗೆ ಮಿಂಚು ಮೂಡಣದಲ್ಲಿ ಹುಟ್ಟಿ ಪಡುವಣದವರೆಗೂ ಕಾಣಿಸುತ್ತದೆಯೋ ಹಾಗೆಯೇ ಮನುಷ್ಯಕುಮಾರನ ಪ್ರತ್ಯಕ್ಷತೆಯು ಇರುವುದು. ಮತ್ತಾಯ 24:27. ನಿಜವಾದ ತೀರ್ಮಾನಕ್ಕೆ ಬರುವ ಮೊದಲು ಇದಕ್ಕೂ ಸೂಕ್ತ ಪ್ರಾಮುಖ್ಯತೆ ನೀಡುವ ಅಗತ್ಯವಿದೆ. ಈ ಪ್ರಸ್ತಾಪದ ಬಗ್ಗೆ ನಮ್ಮ ಪರೀಕ್ಷೆಯಲ್ಲಿ ನಾವು ಗಮನಿಸಬೇಕಾದದ್ದೇನೆಂದರೆ, ನಮ್ಮ ಕರ್ತನು ಸತ್ಯವಾಗಿ ತನ್ನ ರಾಜ್ಯವು ಯಾವುದೇ ಬಾಹ್ಯ ತೋರಿಕೆಗಳಲ್ಲದೆ ಸ್ಥಾಪಿತವಾಗುತ್ತದೆ ಎಂದು ಹೇಳುವಾಗಲೂ, ಆತನ ಬರುವಿಕೆ ಆತನ ಪ್ರಸನ್ನತೆ ಕಳ್ಳನಂತೆ ಇರುವುದು ಎಂದು ಹೇಳುವಾಗಲೂ ಅವುಗಳನ್ನು ಗ್ರಹಿಸಿ ತಿಳಿದುಕೊಳ್ಳುವಂತೆ ನಾವು ನಿಕಟ ಜಾಗರೂಕತೆಯಿಂದ ನೋಡಬೇಕಾಗುತ್ತದೆ. ಮೇಲಿನ ಎಲ್ಲ ವಾಕ್ಯಭಾಗಗಳು ಬಾಹ್ಯವಾದ ಕಣ್ಣಿಗೆ ಕಾಣಿಸುವ ಪುರಾವೆಗಳಾಗಿ ಹೇಳಲ್ಪಟ್ಟಿವೆ ಮತ್ತು ಆತನು ಹೋದ ರೀತಿಯಲ್ಲಿಯೇ ಬರುತ್ತಾನೆ ಎಂಬುದನ್ನು ತೋರಿಸಲ್ಪಡಿಸಿ ಬೇರೆ ಎಲ್ಲವೂ ರೂಪಕಾತ್ಮಕವಾದ ಭಾಷೆಯಲ್ಲಿವೆ. ಸಾಂಕೇತಿಕ ಗುಣಲಕ್ಷಣಗಳನ್ನು ಗುರುತಿಸುವಾಗ ಸಾಂಕೇತಿಕವಾದ ಹೇಳಿಕೆಯ ಅರ್ಥ ವಿವರಣೆಯು ಸಾಧಾರಣವಾಗಿ ಅಕ್ಷರಸ ಹೇಳಿಕೆಯಾದ ಭಾಗ ಬೇಕು. ಅಕ್ಷರಸವಾದ ಅರ್ಥ ವಿವರಣೆಗಳು ವಿವೇಚನೆಗೆ ಹಾನಿಯುಂಟು ಮಾಡುವಾಗಲೆಲ್ಲ ಮತ್ತು ಪರಿಚ್ಛೇದವನ್ನು ಪರಿಶುದ್ಧ ಬರಹಗಳ ಸರಳ ಹೇಳಿಕೆಗಳಿಗೆ ವಿರೋಧವಾಗಿ ಇಡಲ್ಪಟ್ಟುತ್ತದೆಯೋ ಅಂತಹ ಪರಿಚ್ಛೇದಗಳನ್ನು ರೂಪಕಾತ್ಮಕಗಳೆಂದು ಪರಿಗಣಿಸತಕ್ಕದ್ದು ಮತ್ತು ಅದರ ಅರ್ಥ ವಿವರಣೆಯು ಒಂದು ಸಾಂಕೇತಿಕವಾಗಿ ಸರಳವಾದ ಮತ್ತು ಅಕ್ಷರಸವಾದ ಪರಿಚ್ಛೇದಗಳಿಗೆ ಸಾಮರಸ್ಯ ಇರುವಂತೆ ಮತ್ತು ಪ್ರಕಟವಾಗಿರುವ ಯೋಜನೆಗೆ ತಕ್ಕಂತೆ ಸಾಮಾನ್ಯ ಗುಣಲಕ್ಷಣ ಮತ್ತು ಉದ್ದೇಶವಿರುವಂತೆ ಹುಡುಕಬೇಕು. ಈ ಪ್ರಕರಣದಲ್ಲಿ ಈ ರೀತಿಯಾಗಿ ಸಂಕೇತಗಳನ್ನು ಗುರುತಿಸಿ ಮತ್ತು ಅವುಗಳ ಅರ್ಥ ವಿವರಣೆ ನೀಡುವುದರಿಂದ ಎಲ್ಲ ಹೇಳಿಕೆಗಳ ಬಗ್ಗೆ ಒಂದು ಸುಂದರವಾದ ಸಾಮರಸ್ಯವು ಪ್ರಕಟಗೊಳ್ಳುತ್ತದೆ. ಅವುಗಳು ಯಾವ ರೀತಿಯಲ್ಲಿ ಸಮರ್ಪಕವಾಗಿ ಸಾಂಕೇತಿಕವಲ್ಲದ ಹೇಳಿಕೆಗಳೊಂದಿಗೆ ಒಪ್ಪಿಗೆಯಾಗುತ್ತವೆ ಎಂಬುದನ್ನು ನಾವೀಗ ಪರೀಕ್ಷಿಸೋಣ. 1. ಕರ್ತನು ತಾನೇ ಆಜ್ಞಾಘೋಷಣದೊಡನೆಯೂ ಪ್ರಧಾನದೂತನ ಶಬ್ದದೊಡನೆಯೂ ದೇವರ ತುತ್ತೂರಿದನೆಯೊಡನೆಯೂ ಆಕಾಶದಿಂದ ಇಳಿದು ಬರುವನು. 1 ಥೆಸಲೋನಿಕ 4:16. ಇಲ್ಲಿ ಹೇಳಲ್ಪಟ್ಟಿರುವ ಘೋಷ ಮತ್ತು ತುತ್ತೂರಿ ಪ್ರಕಟಣೆ 11:15-19 ಚಿತ್ರಣದೊಂದಿಗೆ ಹೊಂದಾಣಿಕೆಯಾಗುತ್ತದೆ. 7ನೆಯ ದೇವದೂತನು ತುತ್ತೂರಿಯನ್ನು ಊದಿದ್ದನು. ಆಗ ಪರಲೋಕದಲ್ಲಿ ಮಹಾಶಬ್ದಗಳುಂಟಾಗಿ ಲೋಕದ ರಾಜಾಧಿಕಾರವು ನಮ್ಮ ಕರ್ತನಿಗೂ ಆತನು ಅಭಿಷೇಕಿಸಿದವನಿಗೂ ಉಂಟಾಯಿತು. ಆತನು ಯುಗಯುಗಾಂತರಗಳಲ್ಲಿಯೂ ರಾಜ್ಯವನ್ನು ಆಳುವನು. ಜನಾಂಗಗಳು ಕೋಪಿಸಿಕೊಂಡವು, ನಿನ್ನ ಕೋಪವು ಪ್ರಕಟವಾಯಿತು, ಸತ್ತವರು ತೀರ್ಪು ಹೊಂದುವ ಸಮಯವು ಬಂದದೆ ಇತ್ಯಾದಿ. ದಾನಿಯೇಲನ ಪ್ರವಾದನೆಯಲ್ಲಿಯೂ ಇದೇ ಪ್ರಸ್ತಾಪವನ್ನು ಉಲ್ಲೇಖಿಸಲಾಗಿದೆ. ನಿನ್ನ ಜನರ ಪಕ್ಷವನ್ನು ಹಿಡಿದಿರುವ ಮಹಾಪಾಲಕನಾದ ಮಿಖಾಯಲನು ಕ್ರಿಸ್ತನು ಆ ಕಾಲದಲ್ಲಿ ಏಳುವನು. ಮೊಟ್ಟಮೊದಲು ಜನಾಂಗವು ಉಂಟಾದಂದಿನಿಂದ ಸಂಭವಿಸಿದಂತಹ ಸಂಕಟವು ಸಂಭವಿಸುವುದು. ಧೂಳಿನ ನೆಲದೊಳಗೆ ನಿದ್ರೆ ಮಾಡುವವರಲ್ಲಿ ಅನೇಕರು ಎಚ್ಚೆತ್ತು ಕೆಲವರು ನಿತ್ಯ ಜೀವವನ್ನು, ಕೆಲವರು ನಿಂದನೆ ತಿರಸ್ಕಾರಗಳನ್ನು ಅನುಭವಿಸುವರು. ದಾನಿಯೇಲ 12:1-2. ಪೌಲನು ಮಹಾಘೋಷಗಳ ತುತ್ತೂರಿ ಧ್ವನಿಯ ಬಗ್ಗೆ ತನ್ನ ಪ್ರಸ್ತಾಪವನ್ನು ಸೇರಿಸುವವನಾಗಿ ಕ್ರಿಸ್ತನರಿರುವ ಸತ್ತವರು ಮೊದಲು ಎದ್ದು ಬರುವರು ಎಂದಿದ್ದಾನೆ. 2 ತಿಮೊಥಿ 4:1. ಕರ್ತನು ಜೀವಿಸುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವುದಕ್ಕೆ ಬರುತ್ತಾನೆ ಎಂದು ಹೇಳುತ್ತಾನೆ. ಮೇಲೆ ಹೇಳಿರುವಂತೆ ಮೊಟ್ಟ ಮೊದಲು ಜನಾಂಗವು ಉಂಟಾದಂದಿನಿಂದ ಸಂಭವಿಸದಂಥ ಸಂಕಟವು ಸಂಭವಿಸುವುದು. ದಾನಿಯೇಲ 12:1 ಎಂದು ದಾನಿಯೇಲನು ಪ್ರವಾದಿಸಿದ್ದಾನೆ. ಪೌಲ, ಯೋಹಾನ ಮತ್ತು ದಾನಿಯೇಲ ಈ ಮೂವರು ವಿಷದವಾಗಿ ಅದೇ ಸಮಯವನ್ನು, ಅಂದರೆ ಕರ್ತನ ಪ್ರಸನ್ನತೆಯ ಮತ್ತು ಮಹಾಸಂಕಟಗಳ ಮಧ್ಯದಲ್ಲಿ ಆತನ ರಾಜ್ಯದ ಸ್ಥಾಪನೆಯ ಸಮಯವನ್ನೇ ಮತ್ತು ಅದರ ಹಿಂದಿನ ಮತ್ತು ಮುಂದಿನ ಘಟನೆಗಳನ್ನು
ಉಲ್ಲೇಖಿಸುವವರಾಗಿದ್ದಾರೆ. ಪ್ರತಿಯೊಬ್ಬ ಬರಹಗಾರನಿಂದಲೂ ಮಿಕಾಯಿಲನ ಏಳುವಿಕೆಯ ಮಹಾಘೋಷ ಮತ್ತು ತುತ್ತೂರಿಯ ಧ್ವನಿ ಇವುಗಳ ಒಂದೇ ಫಲಿತಾಂಶವು, ಅಂದರೆ ಜನಾಂಗಗಳ ಮೇಲೆ ರೌದ್ರ ಮತ್ತು ಸಂಕಟದ ಹಾಗೂ ಸತ್ತವರ ಪುನರುತ್ಥಾನ ಇವುಗಳು ಕಂಡುಬರುತ್ತವೆ. ನಂತರದಲ್ಲಿ ಉಪಯೋಗಿಸಿರುವ ಚಿತ್ರಣವನ್ನು ಗುರುತಿಸಿರಿ. ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.